ಹೊನ್ನಗುಡ್ಡ ಮಹಾಲಕ್ಷ್ಮಿ ದೇವಸ್ಥಾನದ ಜಾತ್ರೆಯು ಅದ್ದೂರಿಯಾಗಿ ಜರುಗಿತು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದ ಹೊರವಲಯದಲ್ಲಿರುವ ಹೊನ್ನಗುಡ್ಡ ಮಹಾಲಕ್ಷ್ಮಿ ದೇವಿ ಜಾತ್ರೆ ಈ ಸಂದರ್ಭದಲ್ಲಿ ತಮ್ಮಣ್ಣ ಪೂಜಾರಿ ಮಾತನಾಡಿದರು. ಒಂದು ಸಣ್ಣ ಹಳ್ಳಿ ಇದು ಉಮರಾಣಿ ಗ್ರಾಮ ಅಂತ. ಇಲ್ಲಿ ಉಮರಾಣಿ ಬೆಟ್ಟ 3 ಕಿಲೋಮೀಟರ್ ದೂರದಲ್ಲಿ ಹೊನ್ನಗುಡ್ಡ ಮಹಾಲಕ್ಷ್ಮಿ ದೇವಿ ಪೂರ್ವಿ ಕಾಲದಿಂದ ಸಾವಿರ ವರ್ಷದ ಹಿಂದಿನಿಂದ ಪೂರ್ವಿ ದೇವರು ಇತ್ತು. ಅಲ್ಲಿಂದ ಇಲ್ಲಿ ತನಕ ಪೂಜೆಗಳು ಇಲ್ಲಿ ಸುತ್ತಮುತ್ತಲಿನ ಜನರೆಲ್ಲ ಕೂಡಿ ಸಾಕಷ್ಟು ಅನ್ನದಿನಿಗೆ ಕೊಡ್ತಾರೆ. ಬೆಳಕೂಡ, ನಾಗರಮೌಳಿ, ಕಬ್ಬೂರ, ಕುಟೋಳಿ, ಬೊಂಬಲ್ವಾಡ, ಕರೋಶಿ, ನಾಗನೂರ, ಸುಲ್ತಾನ್ ಕೋಳ ಹಿಂಗೆ ಎಲ್ಲ ಈ ದೇವಿ ಭಕ್ತರು ಭಾಳ ಭಾಳ ದೂರದಿಂದ ಬರ್ತಾರೆ ರೀ. ಸಾಕಷ್ಟು ಅನ್ನದಿನಿಗೆ ಕೊಟ್ಟು ಸಹಾಯ ಸಹಕಾರ ಮಾಡ್ತಾರೆ. ಮುಂದೆ ನಾವು ಅಶ್ವಿನ ನಕ್ಷತ್ರ ಹಿಡ್ಕೊಂಡು ಪಂದ್ಯಕ್ಕೆ ದುಡ್ಡು ತರ್ತೇವೆ ರೀ. ಮುಂದೆ ಬರ್ಣಿ ನಕ್ಷತ್ರ ಊಟ ಮಾಡಿಸಿ ಸಂಜೆ ಕಂದ್ರೆ ಪಂದ್ಯಕ್ಕೆ ನಮ್ಮದ ಮರಳಿ ದೇವ ಸಿದ್ದೇಶ್ವರ ಮಂದಿರಕ್ಕೆ ತಲುಪ್ತೀವಿ. ಸಾಕಷ್ಟು ಭಕ್ತರು ದೇವಿ ಕೊಟ್ಟು ಸಹಾಯ ಸಹಕಾರ ಮಾಡ್ತಾರೆ. ಏನೇನು ಬೆಳಗಿನ ದೇವಿ ಪೂಜೆ ಏನೇನು ಅಶ್ವಿನಿ ನಕ್ಷತ್ರದಿಂದ ನಾವು ಮುಂಜಾನೆ ಉಮರಾಣಿ ಗ್ರಾಮಸ್ಥರು ಎಲ್ಲರೂ ಕೂಡಿ ಭೂಮಿ ಪೂಜೆ ಮಾಡ್ತೇವೆ. ನಾವು ಕೃಷಿ ಭೂಮಿ ಪೂಜೆ ಮಾಡ್ತೀವಿ. ಆಮೇಲೆ 4 ಗಂಟೆಗೆ ಪಲ್ಲಕ್ಕಿ ಪ್ರಾರಂಭ ಮಾಡಿ ಅಲ್ಲಿಂದ ಇಲ್ಲಿ ತನಕ 4 ಗಂಟೆಯಿಂದ 5-6 ಗಂಟೆಗೆ ಬಂದು ತಲುಪ್ತೀವಿ. ರಾತ್ರಿ 8 ರಿಂದ 10 ಗಂಟೆ ತನಕ ಮಹಾ ಅಭಿಷೇಕ ಆಗ್ತೈತಿ ಮತ್ತು ಮಹಾ ನೈವೇದ್ಯ ಆಗ್ತೈತಿ. ಉಡಿ ತುಂಬೋದ ಇಂಥ ಕಾರ್ಯಕ್ರಮ ಎಲ್ಲ ಆಗಿ ಆಮೇಲೆ ರಾತ್ರಿ ಮನೋರಂಜನೆ ಕಾರ್ಯಕ್ರಮ ಇರ್ತೈತಿ. ಬೆಳಿನ ಹಾಡ, ಬೆಳಿನ ಸ್ಪರ್ಧೆ ಹಿಂಗೆಲ್ಲ ಕಾರ್ಯಕ್ರಮ ಇರ್ತಾರೆ. ಮುಂದೆ ಬೆಳಿಗ್ಗೆ ಮಹಾಪೂಜೆ ಆಗ್ತೈತಿ. 2 ಗಂಟೆಗಂದ್ರೆ ಪಲ್ಲಕ್ಕಿ ಮೆರವಣಿಗೆ ಆಗ್ತೈತಿ. ಸಾಕಷ್ಟು ಮಂದಿ ಬೆಳ ಬಾರಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಿ ಅಂತ ಆ ದೇವಿಯಲ್ಲಿ ವಿನಂತಿಸಿ. ಈಗ ಬೆಳಗಿನ ಗಿಡದಿ ಇಲ್ಲಿ ಎಷ್ಟು ಜನರದಿ ಹಿಂಗೆ ಅಂದ್ರೆ ಆಹಾರದಿ ಇದು ಮಾಡಿದ್ರಿ? ಈಗ ಸುಸರು ಒಂದು 1,000-1.5 ಸಾವಿರ ಮಂದಿ ಆಹಾರ ಮಾಡ್ತೀವಿ. ಅನ್ನ ದಾಸೋಹ 1,500 ಮಂದಿ ದಾಸೋಹ. ಇಲ್ಲಿ ಬೆಳಗಿನ ಗಿಡದ ಯಾರ್ಯಾರು ಬಂದು ಹೋಗಿದಾರೆ ಕಾರ್ಯಕರ್ತರು? ಈಗ ಮುಖ್ಯ ಹೇಳೋದಂದ್ರೆ ಈಗ 3 ಸ್ಥಾನ ನಂದಿ ಸರ್ಕಾರ ದೇಸಾಯಿದ್ರ ಭೂಮಿಗ ಅವರ ನೇತೃತ್ವದಲ್ಲೇ ಜಾತ್ರೆ ನಡೆದಿತ್ತು. ಮುಂದೆ ಅವ್ರು ಬಂದು ನಮಗೆ ಭೇಟಿ ಕೊಟ್ಟು ಅವರು ಉಡಿ ತುಂಬಿ ನೈವೇದ್ಯ ಏರಿಸಿ ಅವರಿಂದನೇ ಜಾತ್ರೆ ಪ್ರಾರಂಭ ಆಯ್ತು. ಮುಂದೆ ಇಲ್ಲಿ ಎಷ್ಟೋ ವರ್ಷದಿಂದ ಗುಡಿಯಲ್ಲಾಗಿತ್ತು ರೀ. ಗುಡಿಯಲ್ಲಾಗಿತ್ತು ಗಂಗಾರ ಸ್ವಾಮಿಗಳ ಅಲ್ಲಿ ಊರ ನಾರ್ಕೊಂಡು ಗೌಡ ತೋಟ ಇದ್ರೆ ಅಲ್ಲಿ 1 ವರ್ಷ ಗಂಗಾಧರ ಸ್ವಾಮಿಗಳು ಚಂದ್ರಶೇಖರ ಮಠ ದಾದವರು ಅವರ ಅಲ್ಲಿ ಅಲ್ಲೇ ಕೊಟ್ಟು ನೆದರ ಹಚ್ಚಿದ್ರಿ. ನೆದರ ಹಚ್ಚಿ ಒಂದು ಗಿಡ ಕಾಣ್ತೀವಿ ಗುಡ್ಡ ಅಲ್ಲಿ ಏನೈತಿ ಕೇಳಿ. ಈ ಜಾತ್ರೆಯಲ್ಲಿ ಹಲವಾರು ಭಕ್ತಾದಿಗಳು ಆಗಮಿಸಿ ದೇವಿ ದರ್ಶನ ಪಡೆದು ಮಹಾಪ್ರಸಾದ ಸೇವಿಸಿದ್ರು. ಸುಮಾರು 2-3 ಸಾವಿರ ಭಕ್ತಾದಿಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಮತ್ತು ಈ ಸಮಯದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಮಾತನಾಡಿ, ಗ್ರಾಮ ಪಂಚಾಯತಿ ವತಿಯಿಂದ ಏನೇನು ಇಲ್ಲಿ ಸುಮಾರು ಒಂದು 5 ಊರಿಂದ ಜನ ಈ ಜಾತ್ರೆಗೆ ಆಗಿರ್ತಾರೆ. ಈ ಮಳೆ ಇರೋದ್ರಿಂದ ಒಂದು ಸ್ವಲ್ಪ ಅಸ್ವಸ್ಥ ಆಗಿದೆ ಜನರಿಗೆ ಎಲ್ಲರಿಗೆ. ಆದರೂ ಅಚ್ಚುಕಟ್ಟಾಗಿ ಎಲ್ಲ ನಮ್ಮ ಗ್ರಾಮದವರು ಕಮಿಟಿಯವರು ಎಲ್ಲ ಕುಡ್ಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸುಮಾರು ಒಂದು 2,000 ಜನಸಂಖ್ಯೆ ಆಗುವಂಥ ಮಹಾಪ್ರಸಾದವನ್ನು ಮಾಡಿದ್ದೀವಿ. ಈಗಾಗಲೇ ಮಹಾಪ್ರಸಾದ ಚಾಲೂ ಇಲ್ಲ. ಗ್ರಾಮ ಪಂಚಾಯತಿ ವತಿಯಿಂದ ನೀಡಿದ ಸೌಲಭ್ಯಗಳ ಬಗ್ಗೆ ತಿಳಿಸಿದ್ರು. ಹಾಗೂ ಬೆಳಿಗ್ಗೆ ದೇವಿಗೆ ಹೂಗಳಿಂದ ಅಲಂಕರಿಸಿ ಅಭಿಷೇಕ ಮತ್ತು ವಿಶೇಷ ಪೂಜೆ ಮಾಡಲಾಯಿತು. ಈ ಜಾತ್ರೆಯಲ್ಲಿ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ, ಪುತ್ರ ಶಿವರಾಜ ಐಹೊಳೆ ಭಾಗಿಯಾಗಿದ್ರು. ಮತ್ತು ಚಿಕ್ಕೋಡಿ ಪುರಸಭೆ ಸದಸ್ಯರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಭಕ್ತಾದಿಗಳು ದೇವಿ ದರ್ಶನ ಪಡೆದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ರೋಹಿತ್ ಗರಬುಡೆ, ಪವರ್ ಟೈಮ್ಸ್ ನ್ಯೂಸ್, ಚಿಕ್ಕೋಡಿ.